ಪ್ಲೀಸ್. ಅವ್ರು ಏನು ಮಾಡ್ತಾ ಇದ್ದಾರೆ, 20,000 ರೂಪಾಯಿ ಆಕಳುಗಳಿಗೆ ಕೊಡ್ತಾ ಇದ್ದಾರೆ, ಸಣ್ಣ ಕರುಗಳಿಗೆ 30,000 ರೂಪಾಯಿ ಹಸುಗಳಿಗೆ ಕೊಡ್ತಾ ಇದ್ದಾರೆ, 50,000 ರೂಪಾಯಿ ಎತ್ತುಗಳಿಗೆ ಕೊಡ್ತಾ ಇದ್ದಾರೆ. ನಾನು ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ಹೆಚ್ಚು ಪರಿಹಾರ ಹೆಚ್ಚು ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ. ದಟ್ ಈಸ್ ನಂಬರ್ ಒನ್. ನಂಬರ್ ಟೂ, ಈಗ ನನಗೆ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ 21,305 ರಾಸ್ಗಳು ಸತ್ತಿದ್ದಾವೆ ಅಂತ. 21,305, ಇವರು ಉತ್ತರ ಕೊಟ್ಟಿರೋ ಪ್ರಕಾರ 25,000-26,000 ರಾಸ್ಗಳು ಸತ್ತಿದ್ದಾವೆ ಅಂತ. ಅಲ್ಲ, ಎಷ್ಟು ಸಾವಿರ ಸತ್ತಿರೋದು ಈಗ? 22,000 ಆಗಿದೆ. 22,000 ಸಮಥಿಂಗ್ ಆಯ್ತು, ಕೂತ್ಕೊಳ್ಳಿ. 22,000 ಇಂಟು 50,000 ಎಷ್ಟಾಯ್ತದೆ, ಅಥವಾ 30,000 ಎಷ್ಟಾಗ್ತದೆ? ಅಷ್ಟು ಕೊಡಕ್ ಆಗಿಲ್ಲ ನಿಮ್ ಕೈನಲ್ಲಿ, ಎಲ್ರಿಗೂ ಎಲ್ಲ ರಾಸ್ಗಳಿಗೂ ಕೊಟ್ಟಿಲ್ಲ. ದಟ್ ಇಸ್ ಮೈ ಪಾಯಿಂಟ್. ಎಲ್ರು ಕೂಡಲೇ ಒಂದು ಹೆಚ್ಚು ಮಾಡಬೇಕು, ಎರಡನೇದು ಎಲ್ಲ ರಾಸ್ಗಳಿಗೂ ಕೊಡಬೇಕು, ಮೂರನೇದು ಎಲ್ಲ ರಾಸ್ಗಳಿಗೂ ವ್ಯಾಕ್ಸಿನೇಷನ್ ಮಾಡಬೇಕು. ಈಗ 92,000 ಆಗಿದ್ದಾವೆ ಅಂತ, ಓಕೆ ಅಡ್ಮಿಟೆಡ್ 92,000 ಆಗಿದ್ದಾವೆ ಅಂತ. ನಿಮ್ಮ ಇವ್ರ ಪ್ರಕಾರ, ಡೈರೆಕ್ಟರ್ ಪ್ರಕಾರ 1,29,00,000 ಜಾನುವಾರುಗಳಿರೋದು, ಅವೆಲ್ಲಕ್ಕೂ ಹಾಕ್ಬೇಕಲ್ಲ, ರೋಗ ಅಲ್ದಿರ ಎಲ್ಲೂ ವಾಸಿ ಆಗ್ತದೆ? ಕೂತ್ಕೊಳ್ಳಿ, ಸಾಕು ಉತ್ತರ ಕೊಟ್ಟಿರೋ. ನಾನು ಹೇಳ್ತಾ ಇದ್ದೀನಿ ನಾಯಕರಿಗೆ, ಜಾನ್ವರಿ ಫಸ್ಟ್ ವೀಕ್ ನಲ್ಲಿ ಸಭಾಧ್ಯಕ್ಷ ಜಾನ್ವರಿ ಹಾಕ್ತೀವಿ, ಜನವರಿ ಫಸ್ಟ್ ವೀಕ್ ನಲ್ಲಿ ಹೇಳಪ್ಪ. ಜನವರಿ 15 ಅಂದ್ರೆ ಇನ್ನು 17 ದಿನ ಇರೋದು, ಮಾಡ್ತೀರಾ? ಆಮೇಲೆ ಬೀಜ ಪ್ರಿವಿಲೇಜ್ ಮಾಡ್ಬೇಕಾಗತ್ತೆ ನಿಮ್ ಮೇಲೆ. 17 ಅವ್ರು ಉತ್ತರ ಕೊಟ್ಟಿದ್ದಾರೆ, ನಾನು 17 ಅವ್ರು ಒಪ್ಕೋತೀನಿ. ಐ ವಿಲ್ ಗೋ ಬೈ ಇಸ್ ಪ್ರಾಮಿಸ್, ಐ ವಿಲ್ ಅಗ್ರಿ. 15ನೇ ತಾರೀಕಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಅಬೈಡ್ ಬೈ ಇಟ್. ನಂದೇನು ತಕರಾರು ಇಲ್ಲ, ಬಟ್ 18,00,000 ಲೀಟರ್ ಹಾಲು ಕಡಿಮೆ ಆಗಿರೋದು ನಿಜ. 94,00,000 ಲೀಟರ್ ಹಾಲು ಬರ್ತಾ ಇದ್ದದು ಒಂದು ದಿನಕ್ಕೆ, ಇವತ್ತು 76,00,000 ಲೀಟರ್ ಹಾಲು ಬರ್ತಾ ಇದೆ. ದಟ್ ಮೀನ್ಸ್ ಟು ಶೇ 18,00,000 ಲೀಟರ್ಸ್ ಆಫ್ ಮಿಲ್ಕ್ ಪರ್ ಡೇ, ಅಂಡ್ ಪರ್ ಡೇ ದಿ ಲಾಸ್ ಈಸ್ 6.66 crores. ಮುಂದಕ್ಕೋಟಿ 66,00,000 ರೈತರಿಗೆ ಎಷ್ಟು ನಷ್ಟ ಆಗ್ತದೆ? ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ? ತಿಂಗಳಿಗೆ ಎಷ್ಟು ನಷ್ಟ ಆಗ್ತದೆ? ದಟ್ ಇಸ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್. ಇದು ಬಹಳ ಇಂಪಾರ್ಟೆಂಟ್, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು. ಸೊ ಹಾಲಿನಿಂದ ಇದು ಒಂದು ರೈತರಿಗೆ ಆಗ್ತಕ್ಕಂಥದ್ದು.